ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನದ ಆವರಣದಲ್ಲಿ ಇದೇ ತಿಂಗಳ 12 ಮತ್ತು 13 ರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾವತಿಯಿಂದ ಬೆಂಗಳೂರು ವಿಭಾಗದ ಮಠದ ಕಾರ್ಯಾಗಾರ ಹಾಗೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಾರ್ಯದರ್ಶಿ ನಟರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಸಭಾದ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರನಹಳ್ಳಿರವರು ಮಾತನಾಡಿ, ರಾಜ್ಯ ಘಟಕ, ರಾಜ್ಯ ಮಹಿಳಾ ಮತ್ತು ರಾಜ್ಯ ಯುವ ವಿಭಾಗ, ಜಿಲ್ಲಾ ಹಾಗೂ ತಾಲೂಕು ವಿಭಾಗಗಳ ಕಾರ್ಯಾಗಾರ ಮತ್ತು ಸಮಾವೇಶ ನಡೆಯಲಿದೆ ಎಂದು ಅವರು ಹೇಳಿದರು. ನವೆಂಬರ್ 12 ರಂದು ಶ್ರೀಗಳ ಗದ್ದಿಗೆಯಿಂದ ವೇದಿಕೆಯವರೆಗೆ ಮೆರವಣಿಗೆ, ಆನಂತರ ಧ್ವಜಾರೋಹಣ, ವಾಣಿಜ್ಯ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಉದ್ಘಾಟನೆ ನಡೆಯಲಿದೆ ಎಂದು ಸಾಗರನಹಳ್ಳಿ ನಟರಾಜ್ ಹೇಳಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದೆ ಬರುವ ಶನಿವಾರ 12 ಮತ್ತು 13 ನವೆಂಬರ್ ನಲ್ಲಿ ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನದ ಆವರಣದಲ್ಲಿ ಎರಡು ದಿನದ ಒಂದು ಕಾರ್ಯಾಗಾರ ಮತ್ತು ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಾಗಾರ ಸಮಾವೇಶ ಬೆಳಗ್ಗೆ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರ ಗದ್ದುಗೆಗೆ ನಮಿಸಿ ಅಲ್ಲಿಂದ ಶಟಸ್ಥಲ ಧ್ವಜಾರೋಹಣವನ್ನು ಮಾಡಿಕೊಂಡು ನಮ್ಮ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರುಗಳ ಮುಖ್ಯವಾಗಿ ರಾಜ್ಯಾಧ್ಯಕ್ಷರಾದಂಥ ಎನ್ ತಿಪ್ಪಣ್ಣನವರ ಮೆರವಣಿಗೆಯೊಂದಿಗೆ ವೇದಿಕೆಗೆ ನಾವು ತರುತ್ತೇವೆ. ವೇದಿಕೆಯಲ್ಲಿ ಮೊದಲಿಗೆ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ವಸ್ತು ಪ್ರದರ್ಶನದ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆಯ ನಂತರ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಈಶ್ವರ್ ಬಿ ಖಂಡ್ರೆ ಅವರು ಉದ್ಘಾಟಿಸಲಿದ್ದಾರೆ. ಅದರ ಅಧ್ಯಕ್ಷತೆಯನ್ನು ಈ ಎನ್ ತಿಪ್ಪಣ್ಣನವರು ವಹಿಸ್ತಾರೆ. ಆ ಕಾರ್ಯಕ್ರಮದ ನಂತರ ಇವತ್ತು ಏನು ಒಕ್ಕಲ್ತನ ಕೃಷಿ ಬಗ್ಗೆ ಪ್ರೊಫೆಸರ್ ದಂಡಿನವರು ವಿಚಾರವನ್ನು ಮಂಡಿಸಿದ್ದಾರೆ. ಪ್ರಸ್ತುತ ಕೃಷಿ ಇಲ್ಲಿ ಇರತಕ್ಕಂಥ ಸಮಸ್ಯೆಗಳು ಮತ್ತು ನಿವಾರಣಾ ಉಪಾಯಗಳ ಬಗ್ಗೆ ಮಾತನಾಡಲಿದ್ದಾರೆ. ಅದರ ನಂತರ ಒಂದು ವಿಚಾರ ಸಂಕೀರ್ಣ ವಾಣಿಜ್ಯ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆ ವಿಚಾರ ಸಂಕೀರ್ಣವನ್ನು ಮಂಜುನಾಥ್ ಅಂತ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ನು ಈ ಸಮಾವೇಶಕ್ಕೆ ಸಹಸ್ರಾರು ಮಂದಿ ಆಗಮಿಸಲಿದ್ದು ಅವರಿಗೆ ಊಟ ವಸತಿ ವ್ಯವಸ್ಥೆ ಕಲ್ಪಿಸುವ ಜೊತೆಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಂದು ಸಭಾದ ಸಂಚಾಲಕರು ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷ ಮೋಹನ್ ಕುಮಾರ್ ಪಟೇಲ್ ತಿಳಿಸಿದರು. ಏನು ನಾವು ತುಮಕೂರು ವಸ್ತು ಪ್ರದರ್ಶನದಲ್ಲಿ ಸಿದ್ಧಗಂಗಾ ಮಠದಲ್ಲೇ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾವು ರಾಜ್ಯ ಕಮಿಟಿಯವ್ರು ಕೇಳ್ಕೊಂಡಾಗ ಅವರು ನಮಗೋಸ್ಕರ ನಮ್ಮ ಮೇಲೆ ಅಭಿಮಾನ ಇಟ್ಟು ಒಂದು ಮಾ ಇಲ್ಲೇ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅವ್ರನ್ನ ಪ್ರಪ್ರಥಮವಾಗಿ ನಾನು ರಾಜ್ಯ ಘಟಕಕ್ಕೆ ಮತ್ತು ರಾಷ್ಟ್ರೀಯ ಘಟಕಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಆಲ್ರೆಡಿ ನಾವು ಎಕ್ಸಿಬಿಷನ್ ಗ್ರೌಂಡಲ್ಲಿ ಸುಮಾರು 30 ಸ್ಟಾಲ್ ಮಾಡಿದ್ದೀವಿ. 5-10 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮೊದಲನೇ ದಿನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ವೀರಶೈವ ಬಂಧುಗಳು ಆಗಮಿಸುತ್ತಾರೆ. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಇರುತ್ತೆ. ನೆಕ್ಸ್ಟ್ ಡೇ ನಮ್ಮ ಏನು ತುಮಕೂರು ಜಿಲ್ಲೆಯಲ್ಲಿ SLC ಮತ್ತು PUC ಸುಮಾರು 375 ಜನಕ್ಕೆ ನಮ್ಮದೊಂದು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಜೆಂಡಾ. ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕೊಡೋದು ಒಂದು ಅಜೆಂಡಾ ಇರುತ್ತೆ. ರಾಜ್ಯ ಮಟ್ಟದ ಅಜೆಂಡಾ ಅದು. ಅದನ್ನು ನಾವು ತುಮಕೂರಿನಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಎಲ್ಲ ನಮ್ಮ ಮಹಿಳಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮುಕ್ತಾಂಬ ಬಸವರಾಜರವರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಭಾದ ಅಧ್ಯಕ್ಷ ರಾಜೇಕರ್, ಚೇತನ್, ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಅಭಿವೃದ್ಧಿಯ ಟಾರ್ಗೆಟ್ ಇಲ್ಲದ ರಾಜ್ಯ ಸರ್ಕಾರವು 40% ಗಿಂತ ಹೆಚ್ಚು ಕಮಿಷನ್ ಪಡೆಯುತ್ತಿದೆ. ಕಮಿಷನ್ ನೀಡುವ ಗುತ್ತಿಗೆದಾರನಿಗೆ ಮಾತ್ರ ರಾಜ್ಯ ಸರ್ಕಾರ ಕಾಮಗಾರಿಯ ಹಣ ಬಿಡುಗಡೆ ಮಾಡುತ್ತಿದೆ. ಕೋಟಗೆರೆ ಪಟ್ಟಣದ ಸುಮಾರು 10 ಕೋಟಿ ವೆಚ್ಚದ ಸಿಸಿ ರಸ್ತೆಯೇ ಇದಕ್ಕೆ ಮುಖ್ಯ ಸಾಕ್ಷಿಯಾಗಿದೆ ಅಂತ ಪಟ್ಟಣ ಪಂಚಾಯಿತಿ ಸದಸ್ಯ ಮತ್ತು ಗುತ್ತಿಗೆದಾರ AD ಬಲರಾಮಯ್ಯ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ.
ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಚೇರಿ ಕಾರ್ಯಾಲಯದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದ ಶಾಸಕರಿರುವ ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೆ ಅಭಿವೃದ್ಧಿಯ ಅನುದಾನಗಳು ಸ್ಥಗಿತವಾಗಿವೆ. ಕೊರಟಗೆರೆಯ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ. ಕಮಿಷನ್ ನೀಡಿದರೆ ಮಾತ್ರ ಅನುದಾನ ಬಿಡುಗಡೆ ಮಾಡುತ್ತಾರೆ ಅಷ್ಟೇ ಎಂದು ಆಕ್ರೋಶ ಹೊರ ಹಾಕಿದರು. ಪೇಮೆಂಟ್ ಎಷ್ಟು ಮಾಡಿದ್ದಾರೆ? ಒಂದೂವರೆ ಕೋಟಿ ಮಾಡಿದ್ದಾರೆ. ಈ ಬಿಲ್ ಪೆಂಡಿಂಗ್ ಎಷ್ಟಿದೆ? ಐದು ಕೋಟಿ ಇದೆ. ಐದೂವರೆ ಕೋಟಿ ಇದೆಯಾ? ಎಂಟು ತಿಂಗಳಾಗಿದೆ. ಐದೂವರೆ ಕೋಟಿ ಎಂಟರಿಂದ ಒಂಬತ್ತು ತಿಂಗಳಾಗಿದೆಯಾ? ಸೊ ಇನ್ನೂ ಬಾಕಿ ಎಷ್ಟಿದ್ದಾರೆ ಕೆಲಸ ಮಾಡೋದಕ್ಕೆ? ನೀವು ಪೇಪರ್ ಕೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ. ಕೊರಟಗೆರೆ ಪಟ್ಟಣದಲ್ಲಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ನಡೆದಿದೆ. ಅನುದಾನ ಬಿಡುಗಡೆಯಾಗದೆ ಕಾಮಗಾರಿಯು ಸ್ಥಗಿತವಾಗಿದೆ. ಕಮಿಷನ್ ಹಾವಳಿಯೇ ಇದಕ್ಕೆ ಕಾರಣ ಎಂದು ಹೇಳಿದರು. ಕೊರಟಗೆರೆ ವಿಚಾರವಾಗೂ ಸರ್ಕಾರ ನಿರ್ಲಕ್ಷ್ಯ, ಎರಡೇ ಮಾತಿಲ್ಲ, ಸರ್ಕಾರ ನಿರ್ಲಕ್ಷ್ಯ, ಅದಕ್ಕೆ ಎರಡನೇ ಮಾತಿಲ್ಲ. ಏನಪ್ಪ ಅಂತಂದ್ರೆ, ಏನೋ ನಮ್ಮ ಶಾಸಕರು ಒಂದು ಅವರ ಒಂದು ಮಾಜಿ ಉಪಮುಖ್ಯಮಂತ್ರಿಗಳ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚಿಗೆ ಸಹಾಯ ಮಾಡ್ತಾ ಇದ್ದಾರೆ ಬಿಟ್ಟರೆ, ನಿಜವಾಗ್ಲೂ ಸರ್ಕಾರದ ಟಾರ್ಗೆಟ್ ಹೇಳ್ಬಿಡ್ತೀನಿ, ಸರ್ಕಾರದ ಟಾರ್ಗೆಟೇ ಇಲ್ಲ. ಒಂದು ವಿಚಾರ ಈ ಬಗ್ಗೆ ನಾನು ಹೇಳ್ತೀನಿ, ಮುಂದುವರೆದು ಹೇಳ್ತೀನಿ ನಾನು. ಈ ಸರ್ಕಾರದಷ್ಟು ಈ ಸರ್ಕಾರದಲ್ಲಿ ಉದಾಹರಣೆ ನಿಮ್ಗೆ ಏನಾಗಿದೆ ಅಂತಂದರೆ, ದೇರ್ ಇಸ್ ನೋ ಬಜೆಟ್. ಈಗಾಗಲೇ ನಾವೇ ಅಪಾದೆ ಮಾಡಿದ್ದೀವಿ, ನಾವು ಗುತ್ತಿಗೆದಾರ ಅಪಾದೆ ಮಾಡಿದ್ದೀವಿ. 40% ಅಪಾದೆ, 40% ಇಲ್ಲ, ಇದು ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ. ಈಗ ಎಷ್ಟು ಹೋಗ್ತಿದೆ? ಇನ್ನೂ ಮುಂದಕ್ಕೆ ಹೋಗ್ತಾ ಇದೆ. ಅದು ಯಾಕೆಂತಂದ್ರೆ, ಒಂದು ವಿಚಾರ ಹೇಳ್ತೀವಿ, ಕೇಳ್ಬೇಕು ನೀವು. ಸರ್ಕಾರದಲ್ಲಿ ಸಾಮಾನ್ಯವಾಗಿ ರೋಡ್ಗೆ ಇಷ್ಟು ಬಜೆಟ್ ಅಂತ ಕೊಡ್ತಾರೆ, 1200 ಕೋಟಿ ರೂಪಾಯಿ. ಸುಮಾರು 12,000 ಕೋಟಿ ಪಿಡಬ್ಲ್ಯೂಡಿಗೆ ಅಂತ ಇಟ್ಕೊಳ್ಳಿ, ಅಂದಾಜು ಹೇಳ್ತೀನಿ. 12,000 ಕೋಟಿ ಕೊಟ್ಟರೆ 224 ಸಬ್ ಡಿವಿಷನ್ಗೂ ಡಿವೈಡೆಡ್ ಬೈ ಇನ್ನು 12,000 ಕೋಟಿ ಡಿವೈಡ್ ಮಾಡ್ಕೊಂಡು ನಮ್ಮ ಅಪ್ಪಣೆ ಹೀಗೆ ಮಾಡ್ತಾ ಇಲ್ಲೋ, ಅವ್ರ ಅಪ್ಪನ ದುಡ್ಡು ಅನ್ನೋಂಗೆ ಅವ್ರೇ ಇಟ್ಕೊಂಡ್ರೆ ದುಡ್ಡನ್ನ. ಯಾರು ದುಡ್ಡು ಕೊಟ್ಟರು ಗ್ರ್ಯಾಂಟ್ ಕೇಳ್ತಾರೆ, ಅಲ್ಲಿಗೆ ಮಾತ್ರ ಗ್ರ್ಯಾಂಟ್ ಕೊಡ್ತಾರೆ. ಯಾರು ಕಾಂಟ್ರಾಕ್ಟ್ರ್ ಹೋಗಿ ಅಲ್ಲಿ ದುಡ್ಡು ಕೊಡ್ತಾರೆ ಅವ್ರಿಗೆ ಹಣ ರಿಲೀಸ್ ಮಾಡ್ತಾರೆ. ಈ ವ್ಯವಸ್ಥೆ ಆಗ್ಬಿಟ್ಟಿದೆ ಅಂದ್ರೆ, ಸರ್ಕಾರ ಇದರಷ್ಟು ಬೇಜವಾಬ್ದಾರಿ ಸರ್ಕಾರ ಹೋಗಿ ನಾವು ಹಿಂದೆಂದು ನೋಡೋದು ಇಲ್ಲ, ಮುಂದೆ ನೋಡೋದು. ಅಲ್ಲ, ಟೌನ್ ರಸ್ತೆ ವಿಚಾರದಕ್ಕೂ ಹಂಗೆ ಆಗಿದೆಯಾ? ಟೌನ್ ರಸ್ತೆ ವಿಚಾರಕ್ಕೂ ಹಂಗೆ ಆಗಿದೆಯಾ? ರಸ್ತೆ ವಿಚಾರ ಹೌದು, ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಈಗ ಕೇಳಿಬೇಕಾದ್ರೆ ಪಿಡಬ್ಲ್ಯೂಡಿಂದ ಎಷ್ಟು ಬಾಕಿ ಇದೆ ರೋಡ್ಗೆ ಅಂತ, ಎಲ್ಲ 1 ಕೋಟಿ 2 ಕೋಟಿ ಕೊಟ್ಟವ್ರೆ. ಈಗಾಗಲೇ ಸುಮಾರು 8.5 ಎನ್ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಜಾರಿ ಹೋರಾಟ ಸಮಿತಿಯಿಂದ ದಾವಣಗೆರೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಹಾಗೂ ಬೃಹತ್ ಸಮಾವೇಶವನ್ನು ಡಿಸೆಂಬರ್ 11 ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷ ಆಟೋ ಶಿವರಾಜು ಗುಬ್ಬಿಯಲ್ಲಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ಪಾದಯಾತ್ರೆ ಕೈಗೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಜನ ಭಾಗಿಯಾಗಬೇಕು. ಸರ್ಕಾರಗಳು ಬಂದು ಹೋಗುತ್ತವೆ, ಆದರೆ ನಮ್ಮ ಸಮಸ್ಯೆಗಳನ್ನು ಯಾರೂ ಕೇಳುತ್ತಿಲ್ಲ. ಹಾಗಾಗಿ ರಾಜ್ಯದ 45 ಸಂಘಟನೆಗಳು ಒಗ್ಗೂಡಿ ಪಾದಯಾತ್ರೆ ಹಾಗೂ ಬೃಹತ್ ಸಮಾವೇಶ ಮಾಡಲಾಗುತ್ತಿದ್ದು, ನಮ್ಮ ಸಮಸ್ಯೆಗಳಿಗೆ ಹಾಗೂ ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೆ ಹೋದರೆ ಬೃಹತ್ ಮಟ್ಟದ ಹೋರಾಟಕ್ಕೆ ನಾವು ಇಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸಾಮಾಜಿಕ ನ್ಯಾಯ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಜಾರಿಗಾಗಿ ದಿನಾಂಕ 18/11/2022 ದಲಿತ ಚಳವಳಿ ನಾಯಕ ಈ ಜನಾಂಗದ ದಲಿತ ಸಮಾಜದ ಉಕ್ಕಿನ ಮನುಷ್ಯ ಬಿ ಕೃಷ್ಣಪ್ಪನವರ ಸ್ಮಾರಕದಿಂದ ಪಾದಯಾತ್ರೆ ಪೂಜೆ ಮಾಡುವ ಮುಖಾಂತರ ಪಾದಯಾತ್ರೆ ಹೊರಡಲಿದ್ದು, ಅದರಲ್ಲಿ 49 ಸಂಘಟನೆಗಳು, ಮಾದಿಗ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಎಲ್ಲ ಸಮಾಜದ ಬಂಧುಗಳು ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾವೆ. ಅವತ್ತು 10 ಗಂಟೆಗೆ ಅಲ್ಲಿಂದ ನಮ್ಮ ಪೂಜೆಯನ್ನು ಸ್ಟಾರ್ಟ್ ಮಾಡಿ ದಲಿತ ಚಳವಳಿಯನ್ನು ಅಲ್ಲಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ಹೊರಡುವ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಬೇಡಿಕೆಯನ್ನ ಈಡೇರಿಸುವಂತ ಪ್ರಾಮಾಣಿಕತೆ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ಹಾಗೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಜಿಲ್ಲೆಯಲ್ಲೂ ಕೂಡ ಬರ್ತಾ ಆಗಿ ಬರ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ನಾವು ಕೊಡ್ತೀವಿ. ಹಾಗೆ ಬಂದಂತ ಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ. ಆ ರಸ್ತೆಯಲ್ಲಿ ಯಾವ ಮಂತ್ರಿ ಬರ್ತಾರೆ, ನಮ್ಮನ್ನು ಭೇಟಿ ಮಾಡಕ್ಕೆ ಯಾವ ಮಂತ್ರಿ ಬರ್ತಾರೆ ಅಂತಲೂ ಕೂಡ ನಮ್ಮ ಮನವಿಯನ್ನು, ನಮ್ಮ ನೋವನ್ನು ಕೊಡ್ಕೊತೀವಿ. ಹಾಗಾಗಿ ಎಲ್ಲಾ ಬಂಧುಗಳು ಸಹಕರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು
ಇನ್ನು ಬೆಂಗಳೂರು ಮಾದಿಗ ದಂಡೋರಾದ ಜಿಲ್ಲಾಧ್ಯಕ್ಷ ರಾಪ್ಟೆ ನರಸಿಂಹಯ್ಯ ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ನಮ್ಮ ಸಮುದಾಯದ ಎಲ್ಲಾ ಮುಖಂಡರು ಹಾಗೂ ಜನ ಬಾಂಧವರು ಆಗಮಿಸಬೇಕು ಎಂದು ಮನವಿ ಮಾಡಿದರು. ಸುಮಾರು 25 ವರ್ಷಗಳಿಂದ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ದಲಿತ ಸಂಘಟನೆಗಳು ಎಬಿಸಿಡಿ ವರ್ಗೀಕರಣಕ್ಕಾಗಿ ಹಾಗೂ ಎಜೆ ಸದಾಶಿವ ಆಯೋಗ ವರದಿಯನ್ನು ಶೀಘ್ರವೇ ಜಾರಿಗೊಳಿಸಬೇಕು ಮತ್ತು ಸುಮಾರು ವರ್ಷಗಳಿಂದ ನಮ್ಮ ಅಧ್ಯಕ್ಷರಾಗಿರತಕ್ಕಂತ ಪವರ್ ಶ್ರೀರಾಮ್ ಆಗಿರಬಹುದು ಇಲ್ಲಿ ಸೈಕಲ್ ಜಾಥಾ ಮತ್ತೆ ಸೋನಿಯಾ ಗಾಂಧಿ ಜರಾವ್ ಹಾಗೂ ಅಸೆಂಬ್ಲಿಯಲ್ಲಿ ಕರಪತ್ರಗಳನ್ನು ಎಸೆದು ಬೆಳಗಾಂ ಸಮಾವೇಶದಲ್ಲಿ 2 ಕಿಲೋಮೀಟರ್ಗಳ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿರ್ತಾರೆ. ಆದರೆ ಯಾವುದೇ ಒಂದು ಸರ್ಕಾರ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಮತ್ತು ದಳ ಆಗಲಿ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ ಹೊರತು ಯಾವುದೇ ಸಮಾಜ ನಮಗೆ ನ್ಯಾಯ ಒದಗಿಸಲಿಲ್ಲ. ಅದಕ್ಕೋಸ್ಕರವಾಗಿ ನಾವು 11/12/2022 ಫ್ರೀಡಂ ಪಾರ್ಕ್ನಲ್ಲಿ 4 ಲಕ್ಷ ಜನ ಮಾಡಿದ್ರಿಂದ ಧರಣಿ ಸತ್ಯಾಗ್ರಹ ಮತ್ತು ಅನೇಕ ಸಂಘಟನೆಗಳು ನಮಗೆ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಒಕ್ಕೂಟದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ನಾವು 18/11/2022 ಮಾನ್ಯ ಶ್ರೀ ದಿವಂಗತ ಪ್ರೊಫೆಸರ್ ಕೃಷ್ಣಪ್ಪನವರ ಸಮಾಧಿಯಿಂದ ಪಾದಯಾತ್ರೆಯನ್ನು ಬರ್ತೀವಿ. ಆದರೆ 11/12/2022 ಅಲ್ಲಿಗೆ ಸೇರೋ ಮೊದಲೇ ನಮಗೆ ಅಲ್ಲಿ ಸಮಾವೇಶದಲ್ಲಿ ನಮ್ಮ ಸರ್ಕಾರದಿಂದ ನಮಗೇನು ಒಳಮೀಸಲಾತಿ ವರ್ಗೀಕರಣವನ್ನು ಕೊಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಡಿಸಲಿಲ್ಲ ಅಂದ್ರೆ ಯಾವುದೇ ಒಂದು ಪಕ್ಷ ಇವಾಗ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಮಾದಿಗ ದಂಡೋರದ ಅಧ್ಯಕ್ಷ ಮನೋಹರ್, ಮುಖಂಡರಾದ ಗಂಗರಾಜು, ಶಿವಪ್ಪ, ಜಗದೀಶ್, ಚೇಳೂರು ಶಿವನಂಜಪ್ಪ, ರಾಜಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಅರ್ಹ ಫಲಾನುಭವಿ ರೈತರಿಗೆ ಜೀವನೋಪಾಯ ಆದಾಯ ಉತ್ಪನ್ನ ಚಟುವಟಿಕೆಯ ವಿವಿಧ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಗುಂಡ್ಲುಪೇಟೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ವರದಿ ಇದೆ ನೋಡಿ. ಈ ಕಾರ್ಯಕ್ರಮವನ್ನು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಉದ್ಘಾಟಿಸಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಪರವಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಸ್ವಾವಲಂಬನೆ ಬದುಕು ನಡೆಸಲು ವೇದಿಕೆ ಕಲ್ಪಿಸಿಕೊಟ್ಟಿದೆ. ರೈತರಿಗೆ ಅನುಕೂಲವಾಗುವಂತೆ ಮೇವು ಕತ್ತರಿಸುವ ಯಂತ್ರ, ರಾಸುಗಳ ನೆಲಹಾಸು, ರಸಮೇವು ಘಟಕ, ಜೇನು ಪೆಟ್ಟಿಗೆ, ಲಘು ಕುಕ್ಕುಟ ಉದ್ಯಮಕ್ಕೆ ಕೋಳಿ ಮರಿಗಳನ್ನು ವಿತರಿಸಿ ರೈತರಿಗೆ ಕೃಷಿ ಚಟುವಟಿಕೆಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ. ಇಷ್ಟೇ ಅಲ್ಲದೆ ಇನ್ನೂ ಹಲವು ಯೋಜನೆಗಳನ್ನು ತರಲು ಚಿಂತಿಸಲಾಗಿದೆ ಎಂದರು. ಮೀನುಗಾರಿಕೆ ಇಲಾಖೆಯಿಂದ ಸಾಕಣೆ ಮಾಡಲು ಮೀನಿನ ಮರಿಗಳು ಮತ್ತು ಅಗತ್ಯ ಪರಿಕರಗಳನ್ನು ವಿತರಿಸಲಾಗಿದೆ ಎಂದರು. ಮುಖ್ಯವಾಗಿ ನಮ್ಮ ಭಾಗದಲ್ಲಿ ರೈತರು ನೀರಾವರಿ ಸೌಲಭ್ಯದಿಂದ ನಮ್ಮ ಅಂತರ್ಜಲವನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮ್ದು ಮುಖ್ಯವಾಗಿ ಈ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಅತಿ ಹೆಚ್ಚು ಬಳಕೆ ಆಗಿರುವಂತಹ ಅಂತರ್ಜಲವನ್ನು ಅತಿ ಹೆಚ್ಚು ಬಳಕೆ ಆಗಿರುವಂತಹ ಪ್ರದೇಶದಲ್ಲಿ ಬೆಂಗಳೂರು ತಾಲೂಕು ಒಂದು. ಹಾಗಾಗಿ ಅಟಲ್ ಭೂಜಲ ಯೋಜನೆಗೂ ನಮ್ದು ನೀರು ಶೇಖರಣೆ ಮಾಡುವಂಥದ್ದು ಅಂತರ್ಜಲವನ್ನು ವೃದ್ಧಿ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಸವಲತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರವೀಣ್, ಮೀನುಗಾರಿಕೆ ಇಲಾಖೆಯ ವಿವೇಕ್, ಕೃಷಿ ಸಮಾಜ ಅಧ್ಯಕ್ಷ ಕೆಸಿ ಮಧು, ಫಲಾನುಭವಿ ರೈತರು ಇತರರು ಇದ್ದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿಯ ಐತಿಹಾಸಿಕ ಗೋಸಲ ಚನ್ನ ಬಸವೇಶ್ವರ ಸ್ವಾಮೀಜಿಯವರ ಹೂವಿನ ಮಹೋತ್ಸವ ಕಾರ್ಯಕ್ರಮಕ್ಕೆ 18 ಕೋಮಿನ ಸಮುದಾಯವನ್ನ ಬಿಟ್ಟು ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಆಚರಣೆಗೆ ಮುಂದಾಗಿರುವ ಹಿನ್ನೆಲೆಯಲ್ಲಿ 18 ಕೋಮಿನ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಜರಾಯಿ ಇಲಾಖೆಗೆ ದೇವಾಲಯ ಸೇರಿದ್ದರೂ ಸಹ ಇಷ್ಟು ವರ್ಷಗಳ ಕಾಲ ಹೂವಿನ ಮಹೋತ್ಸವ ಮಾಡುವ ಸಂದರ್ಭದಲ್ಲಿ
18 ಕೋಮಿನ ಮುಖಂಡರುಗಳನ್ನು ಕರೆದು ಚರ್ಚಿಸಿಯೇ ಜಾತ್ರೆ ಹಾಗೂ ಹೂವಿನ ಮಹೋತ್ಸವ ನಡೆಯುತ್ತಿತ್ತು. ಆದರೆ ಹೊಸದಾಗಿ ಬಂದಿರುವಂತಹ ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ಯಾರನ್ನೂ ಗಣನೆಗೆ ತೆಗೆದುಕೊಳ್ಳದೆ ತಮಗೆ ಬೇಕಾದಂತೆ ಆಹ್ವಾನ ಪತ್ರಿಕೆ ಮಾಡಿದ್ದು, ಅದರಲ್ಲಿ ಕನಿಷ್ಠ ಸಂಸದರು ಶಾಸಕರು ಹೆಸರನ್ನು ಸಹ ಹಾಕದೇ ಇರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಡಿಕಾರಿದರು. ನಾವು 18 ಕೋಮಿಂದ ಈ ಕಾರ್ಯಕ್ರಮ ಕಾಲಶ ಗಂಭೀರದಿಂದ ಈ ಕಾರ್ಯಕ್ರಮವನ್ನು ಎಲ್ಲ ನಾವೆಲ್ಲ ಸೇರಿ ಇದು ಮಾಡಾದ ಮೇಲೆ ನಾವು ಇದು ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ. ಇದುವರೆಗೂ ಯಾವಾಗಲೂ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ 15 ದಿವಸದ ಕೆಲವು 30 ದಿವಸ ಮುಂಚೆನೇ ಒಂದು ಪೂರ್ವಭಾವಿ ಸಭೆಯನ್ನು ಎಲ್ಲರೂ ಕರೆದಿದ್ರು. ಆದರೆ ಪೋಸ್ಟಿಂಗ್ಸಲ್ಲಿ ಇಯೋ ಇದ್ದಾರೆ ಅವರು, ಅವ್ರ ಕರ್ತವ್ಯ ಎಲ್ಲರೂ ಕರೆದಿದ್ದೇಳ್ಕೊಂಡ ಅವ್ರ ಸಲಹೆಯನ್ನು ಪಡೆದು ನಂತರ ಈ ಪಾಂಪ್ಲೆಟನ್ನು ನಾನು ಒರೆಸಿ ಪಾಸ್ ಮಾಡಿದೆವು. ಈಗ ಏಕಾಏಕಿ ಯಾರಿಗೂ ಗೊತ್ತಿಲ್ಲದೆ ಈ ಪಾಂಪ್ಲೆಟನ್ನು ಬಿಡುಗಡೆ ಮಾಡಿದರೆ ಅದರಿಂದ ಎಲ್ಲ ಅದ್ದೇಳ್ಕೊಂಬರಿಗೆ ಮನಸ್ಸಿಗೆ ನೋವಾಗಿದೆ. ಕಾಲ ಎಲ್ಲ ಮಾಮೂಲಿನಂತೆ 18 ಕೋಮ್ನವರು ಪ್ರತಿಯೊಂದು ಕೆಲಸ ಅವರು ಕೈಯಿಂದ ದುಡ್ಡು ಹಾಕ್ಕೊಂಡು ಈ ಕಾರ್ಯಕ್ರಮಗಳು ನಡ್ಸ್ಕೊಂಡು ಬಂದಿರೋ ಇವತ್ತಿನ ದಿವಸ ಮುಜ್ಜಾಯಿ ಇರೋದ್ರಿಂದ ಅದೇ ರೀತಿ ಅವರನ್ನು ಒಂದು ಪೂರ್ವ ಸಭೆಯನ್ನು ಕರೆದಿರೋ ಈಗ ಒಂದು 3 ವರ್ಷದಿಂದ ಇ ಒ ಬಂದಾಗಿಲ್ಲ, ಶ್ವೇತಾ ಬಂದಾಗಿಲ್ಲ, ನಿರ್ಲಕ್ಷ್ಯ ಮಾಡಿ ಅವ್ರು ಹೇಳಿದ್ರು ಸದೇನುವ ಈ ಥರ ಮಾಡ್ಕೊಳ್ತಾ ಹೋಗಿದ್ದಾರೆ. ಇದಕ್ಕೆ ಎ ಸಿ ಅವರೇ ಅದೇನು ಮಾಡ್ತಾರೆ, ನಾವು ಉದ್ದೇಶ ಏನಂದರೆ ಈ ಹೂವಿನ ಒಂದು ಒಂದು ಜಾತ್ರೆಯನ್ನು ಯಾರು ಹೇಳಿದ್ರೆ ಎಲ್ಲ ಮಾಡೋ ವ್ಯವಹಾರ ಮತ್ತು ಇದೆಲ್ಲ ಮಾಡೋದ್ರಿಂದ ನಾವಿಲ್ಲಿ ಕರೆದಿದ್ದೀವಿ. ಹಾಗೂ ಇವತ್ತು ನಾವು ಈ ಒನ ಇದು ಮಾಡಿದ್ರೆ ಅವರು ರಜಾ ಹಾಕೋಗಿದ್ದಾರೆ, ಅದಕ್ಕೆ ಎ ಸಿ ಅವರು ಅದಕ್ಕೆ ಹೊಣೆಗಾರಿಕೆ ಹಾಕ್ತಾರೆ. ದಯಮಾಡಿ ಇದು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನಾಳೆ ತಪ್ಪಿ ನಾಡ್ದವರು ಎಲ್ಲ ಒಂದು ಅಧ್ಯಕ್ಷರನ್ನು ಕರೆಸಿ ಸಭೆ ಕರೆಸಿ ಇದ್ರ ಬಗ್ಗೆ ಏನಂತ ಮಾತಾಡಿ ಈ ಒಂದು ಜಾತ್ರೆ ಯಶಸ್ವಿ ಮಾಡ್ಕೊಡ್ಬೇಕಂತ ದೇವಾಲಯ ಎ ದರ್ಜೆಯಲ್ಲಿದ್ದರೂ ಸಹ ಹಲವು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಕೊಡುವುದರಲ್ಲಿ ಇಲ್ಲಿನ ಆಡಳಿತ ವಿಫಲವಾಗಿದೆ. ಯಾತ್ರೆ ನಿವಾಸ ಸೇರಿದಂತೆ ಯಾವುದೇ ಸೌಲಭ್ಯವನ್ನ ನೀಡದೇ ಇರುವುದು ಭಕ್ತಾದಿಗಳಿಗೆ ಬೇಸರವನ್ನ ಸಹ ತರಿಸಿದೆ. ಇನ್ನು ಹುಂಡಿ ಹಣ ತೆಗೆಯುವಾಗಲೂ ಸಹ ಯಾರಿಗೂ ಮಾಹಿತಿ ನೀಡುತ್ತಿಲ್ಲ, ಅದರ ಬಗ್ಗೆ ಯಾವ ಲೆಕ್ಕಾಚಾರಗಳು ತಿಳಿಯುತ್ತಿಲ್ಲ ಎಂದರು. ಈ ಒಂದು ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನು ಈ ಒಂದು ಕಾರ್ಯನಿರ್ವಹಣಾಧಿಕಾರಿ ಬಂದ ನಂತರ ಇಲ್ಲಿ ಆ ಏನು ಇಲ್ಲಿವರೆಗೂ ಏನು ಸಮಸ್ತ ನಾಗರಿಕರು ಮತ್ತು ಭಕ್ತಾದಿಗಳು 18 ಕೋಮಿನವರು ಎಲ್ಲ ಕಸುವುದಾರರುಗಳು ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ಕಾರ್ಯ ನಡೀತಾ ಇತ್ತು. ಇತ್ತೀಚೆಗೆ ಏನಾಗಿದೆ, ಈ ಕಾರ್ಯನಿರ್ವಹಣಾಧಿಕಾರಿ ಬಂದ ಮೇಲೆ ಅವ್ರನ್ನ ಯಾರನ್ನೂ ಗಣನೆಗೆ ತಗೊಂಡಲೇ ಇವರೇ ಏಕಾಏಕಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಉತ್ಸವ ಮತ್ತು ಜಾತ್ರೆ ಏನೋ ನಡಿಬೇಕಂದ್ರೂ ಪ್ರತಿಯೊಬ್ಬರೂ ಈಗ ಉತ್ಸವ ಬರೋದಕ್ಕೆ ಒಂದು ಇವರು ಮತದವರು ಸೀಮಿತವಾಗಿದ್ದೀವಿ, ಮತ್ತೆ ತೇರಿಗೆ ಬಟ್ಟೆ ಕೊಟ್ಟೋದಾಗಿರ್ಬೋದು, ಮತ್ತೆ ಪಂಜಿಡಿಯೋದಾಗಿರ್ಬೋದು, ವಾದ್ಯ ಮಾಡೋದಾಗಿರ್ಬೋದು, ಅಲ್ಲಿ ಇದ್ರೆ ಎಲ್ಲಾ ಕಾರ್ಯಗಳನ್ನು ಏನು 18 ಕೋಮ್ನವರು ನಡ್ಸ್ಕೊಂಡು ಬರ್ತಾ ಇರೋಂಥದ್ದು. 18 ಕೋಮ್ನವ್ರನ್ನ ಬಿಟ್ಟರೆ ಆ ಕಾರ್ಯ ಮಾಡೋದು ಬಹಳ ಕಷ್ಟ ಆಗ್ತದೆ. ಅವ್ರನ್ನೆಲ್ಲ ಬಿಟ್ಟು ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲು ಬಹಳ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಬಿಟ್ಟು ಮಾಡಿದ್ರೆ ಮುಂದಿನ ದಿನದಲ್ಲಿ ಬಹಳ ಗೊಂದಲ ಬರುತ್ತೆ ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದೇ ವೇಳೆ ರಜೆಯಲ್ಲಿ ಇರುವ ಕಾರ್ಯನಿರ್ವಹಣಾಧಿಕಾರಿ ಶ್ವೇತಾ ರಜೆಯಲ್ಲಿದ್ದ ಕೂಡಲೇ ಎಸಿಯವರು ಮಧ್ಯಪ್ರವೇಶಿಸಿ ಇಲ್ಲಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ 18 ಕೋಮಿನ ಮುಖಂಡರಾದ ಕೆಂಪೇಗೌಡ, ಸೋಮಶೇಖರಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್, ಬಸವರಾಜು ಇನ್ನಿತರರು ಹಾಜರಿದ್ದರು. ಪ್ರಸನ್ನ ಅಮೋಕ್ ಟಿವಿ ದೊಡ್ಡಗುಣಿ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 40 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಿ ಸೀಮೆ ಹಸು ಮತ್ತು ಎಮ್ಮೆಗಳನ್ನು ಕರೆತಂದು ವಿನೂತನ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮುನಿಶಾಮಿ ರೆಡ್ಡಿ ಅವರ ಮುಖೇನ ಸಿಎಂಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ರಘುನಾಥ ರೆಡ್ಡಿ ಮಾತನಾಡಿ, ಚಿಂತಾಮಣಿ ತಾಲೂಕಿನಲ್ಲಿ 80% ಕುಟುಂಬಗಳು ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಸರ್ಕಾರ ಪ್ರತಿ ಲೀಟರ್ಗೆ ಕೇವಲ 27 ರೂಪಾಯಿ ಕೊಟ್ಟು ರೈತನ ಬೆನ್ನಿನ ಮೇಲೆ ಬರೆ ಇಳಿದು ಅದರಲ್ಲಿ ವ್ಯಾಟ್ 8.5 ಬಂದರೆ ಮಾತ್ರ 5 ರೂ ಪ್ರೋತ್ಸಾಹ ಧನ ನೀಡುತ್ತಿದ್ದಾರೆ. ಅದರಲ್ಲಿ 3 ಜನ ರೈತರಿದ್ದರೆ ಕೇವಲ 40 ಜನಕ್ಕೆ ಮಾತ್ರ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. ಆದರೆ ಆಂಧ್ರ ಡೈರಿಗಳು ಪ್ರತಿ ಲೀಟರ್ಗೆ 34.85 ನೀಡುತ್ತಾ ರೈತರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಈ ಜನರಿಗೂ ರೈತರಿಗೂ ಸುಮಾರು ವರ್ಷಗಳಿಂದ ಅವಲ ಜಿಲ್ಲೆಯಿಂದ 2 ಜಿಲ್ಲೆಯಿಂದ
ನಾವು ಎರಡು ಜಿಲ್ಲೆಗಳಿಂದ ಹಸು ಹೈನುಗಾರಿಕೆ ಬಿಟ್ಟರೆ ಬೇರೆ ನಮಗೇನು ಇಲ್ಲ. ನಮಗೆ ನಮ್ಮ ರೈತರಿಗೆ ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತೇವೆ ಅಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇರುವಂತಹ ನಮ್ಮ ಜನಪ್ರತಿನಿಧಿಗಳು ಏನಾದ್ರಾಗ್ಲಿ ಆಂಧ್ರ ಪ್ರದೇಶದಲ್ಲಿ ಹತ್ತು ಲಕ್ಷ ಕೋಟಿ ಸಾಲ ಇದೆ, ಆದ್ರೂ 35 ರೂಪಾಯಿ ಅನ್ನೋರು ಒಂದು ಲೀಟರ್ ಕೊಡ್ತಾ ಇದ್ರೆ ನಮ್ಮ ತಾಲೂಕಲ್ಲಿ ತಗೊಂತಾರೆ ಆಂಧ್ರ ಪ್ರದೇಶವರು. ಆ ಒಂದು ಲೀಟರ್ ಬಂದು ಆ 20-35 ರೂಪಾಯಿ ತಗೊಂತಾರೆ. ನಮ್ಮ ತಾಲೂಕಿನ ನಮ್ಮ ರಾಜ್ಯದ ಸರ್ಕಾರಗಳು ನಮ್ಮ ಹಾವೇರಿ ಜಿಲ್ಲೆಯಲ್ಲಂತ ಜನಪ್ರತಿನಿಧಿಗಳು ನಮ್ಮ ರಾಜ್ಯಕ್ಕೆ ನಮ್ಮ ಆಡಳಿತಕ್ಕೆ ನಮ್ಮ ತಾಲೂಕಿಗೆ ಏನ್ ಬೇಕಪ್ಪ ಹೈನುಗಾರಿಕೆ ನಡೀತಾ ಇದೆ ವಿಧಾನಸೌಧದಲ್ಲಿ ಮಾತಾಡಬೇಕು, ಇದನ್ನ ಜ್ಞಾಪಕ ಇಟ್ಕೋಬೇಕು, ನಮ್ಮ ರೈತನ ಬದುಕಬೇಕು, ನಮ್ಮ ಕಾರ್ಮಿಕರ ಬದುಕಬೇಕು, ನಮ್ಮ ಸಮಾಜನ ಬದುಕಬೇಕು. ಈ ಸಮಾಜದಲ್ಲಿ ನಮ್ಗೆ ಓಟ್ ಹಾಕಿದ್ದಾರೆ ಅದನ್ನ ಉಚ್ಚಕೋಬೇಕು ಅಂತ ನಮ್ಮ ಅವಲ ಜಿಲ್ಲೆಯಲ್ಲಿರುವಂತ ನಮ್ಮ ಜನಪ್ರತಿನಿಧಿಗಳಿಲ್ಲ ಈ ಸಲ ಎಲೆಕ್ಷನ್ ಅಲ್ಲಿ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ ನಮ್ಮ ರೈತರು ಕಾರ್ಮಿಕರು ಅಂತ ಹೇಳಿ ಎಚ್ಚರಿಕೆ ನೀಡ್ತಾ. ಕರ್ನಾಟಕ ಸರ್ಕಾರಕ್ಕೆ ನಮ್ಮ ರೈತರ ಕಷ್ಟ ಅರ್ಥವಾಗುವುದಿಲ್ಲ. ಕೂಡಲೇ ಪ್ರತಿ ಲೀಟರ್ಗೆ ಹಾಲಿನ ದರ 40 ರೂಗಳಂತೆ ಏರಿಕೆ ಮಾಡಿ, ಇಲ್ಲದಿದ್ದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು. ನಮ್ಮ ನಾಳುವ ಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತು ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಎಂದು ಆಗ್ರಹಿಸಿದರು. ಇವಾಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅವರ ಜವಳಿ ಜಿಲ್ಲೆಯಲ್ಲಿ ಹಾಲಿನಿಂದ ಜೀವನ ಮಾಡ್ತಕ್ಕಂಥ ನಮ್ಮ ರೈತರು, ಯಾಕಂದ್ರೆ ಇವಾಗ ನೋಡ್ತಾ ಇದ್ರೆ ಪರಿಸ್ಥಿತಿ ಹಿಂದಿನ ಕಾಲಕ್ಕೂ ಇದು ಆನಂದ ಅತಿವೃಷ್ಟಿ ಅನಾವೃಷ್ಟಿ ಇದೆಯ ಬೆಳೆಗಳು ಇಟ್ಟಿರ್ತಕ್ಕಂಥ ಬೆಳೆಗಳಾಗಲಿ ರೈತರು ಬಡವಾಳ ಹಾಕಿರ್ತಕ್ಕಂಥ ಯಾವುದೇ ಆಗಲಿ ರೈತರ ಕೈಗೆ ಬರ್ತಾ ಇಲ್ಲ. ಆದರೆ ಜೀವನ ಮಾಡಬೇಕಂದ್ರೆ ಇವತ್ತು ದಿವಸ ಹೈನುಗಾರಿಕೆಯಿಂದ ಮಾತ್ರ ಸಾಧ್ಯ ಆಗಿದೆ. ಆದರೂ ಸಹ ನಮ್ಮ ಪಕ್ಕದ ರಾಜ್ಯವಾದಂಥ ಆಂಧ್ರದಲ್ಲಿ 35 ರೂಪಾಯಿ ಬೆಳೆ ಕೊಡ್ತಾ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ 22 ರೂಪಾಯಿ ಮಾತ್ರ. ಜೊತೆಗೆ ಫ್ಯಾಟು 8.5 ಬಂದ ಅಂತ ರೈತರಿಗೆ ಮಾತ್ರ 5 ರೂಪಾಯಿ ಕೊಡ್ತಾರೆ ಸಹಾಯಧನ ಇದೆ ಅಂತ ಹೇಳಿಲ್ಲ. ಇವತ್ತು ಒಂದು ಹಸುವನ್ನು ಕಟ್ಟಿಕೊಂಡು ಅದನ್ನ ಉದ್ಧಾರ ಮಾಡಿ ಬಂಡವಾಳ ಹಾಕಿ ಅದರಲ್ಲಿ ಬರ್ತಕ್ಕಂಥ ಹಾಲನ್ನು ಶೇಖರಣೆ ಮಾಡಿ ಅದಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ ಎಲ್ಲ ನಾವು ಲೆಕ್ಕಾಚಾರ ಮಾಡಿದ್ರೆ ರೈತರಿಗೆ ಒಂದು ಏನೂ ಸಿಗ್ತಾ ಇಲ್ಲ, ಬಂಡವಾಳನ ಬರ್ತಾ ಇಲ್ಲ. ಆ ಕಡೆ ನೋಡಿದ್ರೆ ಬೆಳೆಗಳಿಲ್ಲ, ಆಧಾರ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇಲ್ಲ ಹೈನುಗಾರಿಕೆಯಿಂದ ಬದುಕೋಣ ಇದರಲ್ಲಿ ಈ ರೀತಿ ಆಗ್ತಾ ಇದೆ. ಆದ್ರಿಂದ ಈ ಭಾಗದಲ್ಲಿ ಚುನಾವಣೆಯಿಂದ ಈ ವೇಳೆಯಲ್ಲಿ ನೂರಾರು ರೈತರೊಂದಿಗೆ ಸೀಮೆ ಹಸು ಮತ್ತು ಎಮ್ಮೆಗಳನ್ನು ಕರೆತಂದು ತಾಲೂಕು ಕಚೇರಿಯ ಮುಂದೆ ಕಂಬಗಳಿಗೆ ಕಟ್ಟಿ ಮೇವು ಹಾಕಿ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದರೊಂದಿಗೆ ವಿನೂತನವಾಗಿ ಪ್ರತಿಭಟಿಸಿದರು. ನಿಗದಿ ಮಾಡೋ ಬಗ್ಗೆ ವರದಿಯನ್ನ ಮನವಿಯನ್ನ ಕೊಟ್ಟಿರ್ತೀವಿ. ಈ ಮನವಿಯನ್ನ ಯಥಾವತ್ತಾಗಿ ಸರ್ಕಾರಕ್ಕೆ ಕಳಿಸ್ತಕ್ಕಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮಾತಾಡ್ತೀನಿ. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಸಂಘದ ಮುಖಂಡರಾದ ಕೆಆರ್ ವೆಂಕಟರಮಣಪ್ಪ, ವೆಂಕಟರೆಡ್ಡಿ, ನಾರಾಯಣ ಸ್ವಾಮಿ, ಕೆಎನ್ ಕೃಷ್ಣ, ಆನಂದ, ಅಶ್ವಥ್ ಗೌಡ ಹಾಗೂ ನೂರಾರು ಮುಖಂಡರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಶಶಿಕಲಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ವರದಿ ಇದೆ ನೋಡಿ. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಶಶಿಕಲಾ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡುವುದು ಹಾಗೂ ಶಾಸಕ ಶ್ರೀನಿವಾಸ್ ಅವರ ಅನುದಾನದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಎಂದರು. ಗ್ರಾಮ ಪಂಚಾಯಿತಿ ನಮ್ಮ ಸದಸ್ಯರಿಂದ ಅಧ್ಯಕ್ಷರಾಗಿದ್ದೇನೆ. ಅವರಿಗೆ ಏನೇ ಕಾರ್ಯಕ್ರಮಗಳನ್ನು ಮಾಡುವುದಾಗ ನಾವು ಕೈ ಜೋಡಿಸುತ್ತೇವೆ. ಅವರಿಗೆ ಧನ್ಯವಾದಗಳು. ಇನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯತೀಶ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರು ಒಟ್ಟುಗೂಡಿ ಕೆಲಸ ಮಾಡುತ್ತಿದ್ದು ಬಹುತೇಕ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡೆಯುತ್ತಿವೆ. ಮುಂದಿನ ದಿನದಲ್ಲಿಯೂ ಸಹ ಶಾಸಕರು, ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಒಂದಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇವೆ ಎಂದರು. ಶಶಿಕಲಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಇಡೀ ಬಿದರೆ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಇನ್ನು ಅವರು ನಾಳೆ ಇಂದಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. ಈಗ ನಾಳೆಯಿಂದ ಅವರು ಇನ್ನು ಮುಂದಿನ ಕಾರ್ಯಕ್ರಮಗಳು ಬೀದಿ ದೀಪ ಹಾಗೂ ಚರಂಡಿ ಹಾಗೂ ಸ್ವಚ್ಛತೆಗಾಗಿ ಹೆಚ್ಚು ಆದ್ಯತೆ ನೀಡುತ್ತಿದ್ದಾರೆ. ಹಾಗೂ ನಾವು ಸರ್ವ ಸದಸ್ಯರುಗಳು ಹಾಗೂ ನಾನು ಉಪಾಧ್ಯಕ್ಷನಾಗಿ ಅವರ ಜೊತೆ ಕೈ ಜೋಡಿಸಿ ಪ್ರತಿಯೊಂದು ಕಾರ್ಯಗಳಲ್ಲಿ ಬಿದರೆ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ. ಹಾಗೂ ನಮ್ಮ ಎಸ್ ಆರ್ ಶ್ರೀನಿವಾಸ ವಾಸಣ್ಣನವರ ಸಹಕಾರವು ಅತಿ ಹೆಚ್ಚಾಗಿ ಇರುವುದರಿಂದ ಎಲ್ಲ ನಮ್ಮ ಪಂಚಾಯಿತಿಗೆ ಯಾವುದೇ ರೀತಿ ರಸ್ತೆ ಕಾಮಗಾರಿಗಳು ಯಾವುದೇ ಕಾಮಗಾರಿಗಳಿಗೆ ನಮಗೆ ಹೆಚ್ಚು ಹಣಗಳನ್ನು ಕಾಮಗಾರಿಗಳನ್ನು ರಸ್ತೆಗಳನ್ನು ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೂ ನಾವು ಅವ್ರ ಜೊತೆ ಇವರು ನಮಗೆ ಎಲ್ಲ ಕೈ ಜೋಡಿಸಿದ್ದಾರೆ. ಹಾಗೂ ನಾವು ಇವ್ರಿಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ಮುಖಂಡರಾದ ಶಿವಾಜಿರಾವ್, ಉಮೇಶ್, ರಂಗಯ್ಯ,
ಮಂಜುನಾಥ್ ಹಾಗೂ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.